ನಾವು ಎಷ್ಟು ಅಳತೆ ಮಾಡಿ ಅಡುಗೆ ಮಾಡಿದರೂ ಕೂಡ ಕೆಲವೊಮ್ಮೆ ಚಪಾತಿ ಹಿಟ್ಟು ಉಳ್ದೇ ಬಿಟ್ಟಿರುತ್ತೆ ಈ ಉಳಿದಿರೋ ಚಪಾತಿ ಹಿಟ್ಟಿನಿಂದ ಮತ್ತೆ ಚಪಾತಿ ಮಾಡಿ ಉಳಿಸೋಕ್ಕಿಂತ ಈ ಒಂದು ಪದಾರ್ಥ ಮಾಡಿರಿ ಖಂಡಿತ ನಿಮ್ಮ ಮನೆಯಲ್ಲಿರೋ ದೊಡ್ಡವರು ಚಿಕ್ಕವರು ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಇದು ಎಷ್ಟು ರುಚಿ ಆಗತ್ತೆ ಅಂದರೆ ಮುಂದಿನ ಸತಿ ಇದನ್ನು ಮಾಡಬೇಕು ಅಂತ ನೀವು ಜಾಸ್ತಿ ಹಿಟ್ಟು ಕಲಿಸ್ತೀರಾ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಹಾಗಾದರೆ ತಡ ಮಾಡದೆ ಉಳಿದಿರೋ ಗೋಧಿ ಹಿಟ್ಟಿನ ಈ ಹೊಸ ತರಹದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ನಮಗೆ ಇಲ್ಲಿ ಎರಡು ಕುದಿಸಿರೋ ಬಟಾಟೆ ಬೇಕಾಗ್ತವೆ ಇವನ್ನ ಹೆರಜಿ ತಗೊಳ್ಳೋಣ ಈ ರೀತಿ ಹೆರಜ್ರಿ ಅಥವಾ ನೀವು ಬೇಕಂದರೆ ಇವನ್ನ ಮ್ಯಾಶ್ ಮಾಡಿನೂ ತೊಗೋಬೋದು ಆದರೆ ಇದ್ರ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು ನೋಡಿರಿ ಆ ರೀತಿ ಮ್ಯಾಶ್ ಮಾಡಿರಿ ನೋಡಿರಿ ಎಲ್ಲ ಬಟಾಟೆ ಈ ರೀತಿ ಹೆರಜಿದ ನಂತರ ಇವಾಗ ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡಿರುವ ಒಂದು ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಹಾಕಿರಿ ಎರಡು ಸಣ್ಣಕ್ಕೆ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಅವೈಲೇಬಲ್ ಇಲ್ಲ ಅಂದರೆ ಅರ್ಧ ಚಮಚ ಅಷ್ಟು ಅಚ್ಚು ಖಾರದ ಪುಡಿ ಹಾಕಿರಿ ಅರ್ಧ ಚಮಚ ಗರಂ ಮಸಾಲ ಮತ್ತು ಒಂದು ಚಮಚೆಯಷ್ಟು ನಿಂಬೆ ಹಣ್ಣಿನ ರಸ ಹಾಕಿರಿ ನಿಂಬೆ ಹಣ್ಣು ಅವೈಲೇಬಲ್ ಇಲ್ಲ ಅಂದರೆ ನೀವು ಇಲ್ಲಿ ಅರ್ಧ ಅಷ್ಟು ಚಾಟ್ ಮಸಾಲ ಹಾಕಬಹುದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ನೀವು ಬೇಕಂದರೆ ಇದರಲ್ಲಿ ಧನಿಯಾ ಪುಡಿನೂ ಹಾಕಬಹುದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ತಾ ಇಲ್ಲ ಇದು ರೆಡಿ ಇದೆ ಇವಾಗ ಇನ್ನೊಂದು ಪ್ಲೇಟ್ ಅಥವಾ ಬೌಲ್ನಲ್ಲಿ ಎರಡು ಚಮಚೆಯಷ್ಟು ಗೋಧಿ ಹಿಟ್ಟು ತೊಗೋರಿ ಇದರಲ್ಲಿ ಒಂದು ಚಮಚ ಚಿರೋಟಿ ರವೆ ಭಾಳ ಜಿನ್ನಗೆ ಇರುತ್ತೆ ನೋಡ್ರಿ ನಾವು ಉಂಡೆ ಅದು ಕಟ್ಟೋಕೆ ಯೂಸ್ ಮಾಡ್ತೇವೆ ಅದನ್ನು ಹಾಕಿರಿ ಒಂದು ಚಮಚ ಎಳ್ಳು ಕಾಲು ಚಮಚ ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸ್ವ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಂಡು ತಗೊಳ್ಳೋಣ ಈ ಮಿಕ್ಸರ್ನ ನಾವು ಮೀಡಿಯಮ್ ತೆಳ್ಳಗೆ ಕಲಿಸ್ಬೇಕು ತೀರಾ ತೆಳ್ಳಗೆನೂ ಅಲ್ಲ ಮತ್ತು ಗಟ್ಟಿನೂ ಅಲ್ಲ ನೀವು ನೋಡ್ತಾ ಇರ್ಬೋದು ನೋಡ್ರಿ ಈ ರೀತಿ ಇದ್ರ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತಿರ್ಬಹುದು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನಾನು ಇಲ್ಲಿ ಒಂದು ಕಪ್ನಷ್ಟು ಕಲಸಿರೋ ಗೋಧಿ ಹಿಟ್ಟು ಉಳಿದಿದೆ ಇದನ್ನು ತಗೊತಾ ಇದ್ದೀನಿ ನಾವು ಚಪಾತಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಅದರಲ್ಲಿ ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಿಸ್ತೀವಿ ಅಕಸ್ಮಾತ್ ನೀವು ಇದರಲ್ಲಿ ಉಪ್ಪು ಎಣ್ಣೆ ಹಾಕಿಲ್ಲ ಅಂದರೆ ಇವಾಗ ಹಾಕಿ ಕಲಸ್ರಿ ನಾನು ಇದನ್ನು ಚಪಾತಿಗೆ ಅಂತ ಕಲಿಸಿದ್ದೆ ಸೊ ಎಣ್ಣೆ ಮತ್ತು ಉಪ್ಪು ಹಾಕಿದ್ದೀನಿ ಇದರಲ್ಲಿ ಇವಾಗ ಒಂದು ಚಮಚೆಯಷ್ಟು ಅಜ್ವಾನ ಹಾಕಿ ನೋಡಿರಿ ಈ ರೀತಿ ಮಿದ್ದುತ್ತಾ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ನೀವು ಇದನ್ನು ಕಲಸಿ ಇಟ್ಟಿರೋ ಗೋಧಿ ಹಿಟ್ಟಿನಿಂದನೇ ಮಾಡಬೇಕು ಅಂತ ಇಲ್ಲ ಫ್ರೆಶ್ ಗೋಧಿ ಹಿಟ್ಟಿನಿಂದ ಕೂಡ ನೀವು ಇದನ್ನು ಮಾಡಬಹುದು ನೀವು ಇದನ್ನು ಫ್ರೆಶ್ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ಬೇಕಾದ್ರೇ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ಅಜ್ವಾನ ಹಾಕಿನೇ ಕಲಿಸ್ರಿ ಅಜ್ವಾನ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿನ ಸ್ವ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡು ತೊಗೊಳ್ಳೋಣ ನಾವು ಚಪಾತಿ ಮಾಡಬೇಕಾದ್ರೆ ತೊಗೊತೇವೆ ನೋಡ್ರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ತಗೋರಿ ನೋಡಿರಿ ಇದರಲ್ಲಿ ನಾಲ್ಕು ಸಮಾನ ಗಾತ್ರದ ಹುಳ್ಳಿಯಾಗಿದ್ದಾವೆ ಇವಾಗ ಇದರಲ್ಲಿನ ಒಂದು ಉಳ್ಳಿ ತೊಗೊಂಡು ಕೆಳಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ ಆ ರೀತಿ ಇದನ್ನು ಲಟ್ಟಸ್ರಿ ಚಪಾತಿ ಲಟ್ಟಿಸ್ಬೇಕಾದ್ರೆ ಅದನ್ನು ಮಡಚಿ ಲಟ್ಟಿಸ್ತೀವಿ ಆದರೆ ಇದನ್ನು ಮಡಚಬೇಡ್ರಿ ಹಾಗೆ ಲಟ್ಟಿಸ್ರಿ ನೋಡ್ರಿ ಈ ರೀತಿ ಚಪಾತಿಗಿಂತ ಇದನ್ನು ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ರಿ ಇವಾಗ ಒಂದು ಪಿಜ್ಜಾ ಕಟರ್ ಅಥವಾ ಚಾಕೂನಿಂದ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿರಿ ಅಥವಾ ನೀವು ಬೇಕಂದರೆ ಚಪಾತಿ ಲಟ್ಟಿಸ್ಬೇಕಾದ್ರೇ ಅದು ಒಂದು ಸ್ವಲ್ಪ ಸ್ಕ್ವೇರ್ ಆಕಾರ ಬರೋ ರೀತಿ ಲಟ್ಟಿಸ್ಬೌದು ಕಟ್ ಮಾಡಿ ಉಳಿದಿರೋ ಈ ಹಿಟ್ಟು ಮಿದ್ದಿ ನಾವು ಮತ್ತೆ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಇದ್ರ ಮೇಲೆ ನಾವು ಆಗಲೇ ಬಟಾಟೆ ಮಿಕ್ಸ್ಚರ್ ಕಲಸಿ ಇಟ್ಟಿದ್ವಿ ನೋಡ್ರಿ ಅದನ್ನು ಈ ರೀತಿ ಸ್ಪೂನ್ನಿಂದ ಹಾಕ್ತಾ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಗೋರಿ ಇದ್ರ ಮೇಲೆ ಬಟಾಟೆ ಮಿಕ್ಸ್ಚರ್ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಇದನ್ನು ನಡುವಿಂದ ನೋಡ್ರಿ ಈ ರೀತಿ ಎರಡು ಸೈಡ್ ಕಟ್ ಮಾಡಿರಿ ರೆಡಿ ಆಗಿರೋ ಈ ಸನ್ ಸನ್ ಸ್ಕ್ವೇರ್ನ ನೋಡಿರಿ ಒಂದು ತುದಿಯಿಂದ ಈ ರೀತಿ ಮಡಚ್ರಿ ಪರ್ಫೆಕ್ಟ್ ನೋಡಿರಿ ಇದನ್ನು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ ಈ ಥರ ಇದಕ್ಕೆ ಆದಷ್ಟು ಪರ್ಫೆಕ್ಟ್ ಟ್ರ್ಯಾಂಗಲ್ ಆಕಾರ ಬರೋ ರೀತಿ ಇದನ್ನು ಮಡಚ್ರಿ ನೋಡ್ರಿ ಇದು ರೆಡಿ ಇದೆ ಇದೇ ಥರ ಉಳ್ದಿರೋ ಸ್ಕ್ವೇರ್ಸ್ನು ಮಡಚಿ ತಗೊಳ್ಳೋಣ ಇದನ್ನು ಪೂರ್ತಿ ಸೀಲ್ ಮಾಡಬಾರ್ದು ನೋಡ್ರಿ ಈ ರೀತಿ ಹಗುರವಾದ ಕೈನಿಂದ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ ಸಾಕು ನಾನು ಇದಕ್ಕೂ ಮುಂಚೆಯೂ ಉಳಿದಿರೋ ಚಪಾತಿ ಹಿಟ್ಟಿನಿಂದ ಮಾಡುವಂಥ ಬಹಳಷ್ಟು ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿರಿ ನೋಡಿರಿ ನಮ್ಮ ಫಸ್ಟ್ ಬ್ಯಾಚ್ ರೆಡಿ ಇದೆ ಇದೇ ರೀತಿ ಉಳಿದಿರೋ ಹಿಟ್ಟಿನ ಉಳಿ ಲಟ್ಟಿಸಿ ಇವನ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಇದನ್ನು ಮಾಡೋದು ಬಹಳ ಈಸಿ ಇದೆ ಈ ರೀತಿ ಜಸ್ಟ್ ಚಪಾತಿ ಥರ ಇದನ್ನು ಲಟ್ಟಿಸಿ ಸ್ಕ್ವೇರ್ ಆಕಾರದಲ್ಲಿ ಇದನ್ನು ಕಟ್ ಮಾಡಿ ಮೇಲೆ ಬಟಾಟೆ ಮಿಕ್ಸ್ಚರ್ ಸ್ಪ್ರೆಡ್ ಮಾಡಿ ತಿರ್ಗಾ ಸಣ್ ಸನ್ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ಮಡಚಿದ್ರೆ ಆಯಿತು ನೀವು ಇವನ್ನ ಈ ರೀತಿ ತಯಾರಿಸಿ ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿನೂ ಇಡಬಹುದು ನಿಮಗೆ ಬೇಕಾದಾಗ ಇವನ್ನ ನೀವು ಶಾಲೋ ಫ್ರೈ ಮಾಡ್ಬೌದು ಡೀಪ್ ಫ್ರೈ ಮಾಡಬಹುದು ಅಥವಾ ಉಗಿ ಮೇಲೆ ಬೇಯಿಸಿ ಮೋಮೋಸ್ ಥರ ಕೂಡ ತಿನ್ನಬಹುದು ಉಳ್ದಿರೋ ಹಿಟ್ಟಿನಿಂದ ಕೂಡ ಇವನ್ನೆಲ್ಲ ಈ ರೀತಿ ರೆಡಿ ಮಾಡಿದ ನಂತರ ನಾವು ಆಗಲೇ ಸ್ಲರಿ ಮಾಡಿ ಇಟ್ಟಿದ್ವಿ ನೋಡ್ರಿ ಅದರಲ್ಲಿ ಇವನ್ನ ಡಿಪ್ ಮಾಡಬೇಕು ಇದಕ್ಕೆ ಎರಡು ಸೈಡ್ ಈ ಸ್ಲರಿ ಕೋಟಿಂಗ್ ಚೆನ್ನಾಗಿ ಆಗಬೇಕು ಆ ರೀತಿ ಇವನ್ನ ಡಿಪ್ ಮಾಡಿದ ನಂತರ ನಾನು ಗ್ಯಾಸ್ ಮೇಲೆ ಪ್ಯಾನ್ ನಲ್ಲಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಇವನ್ನ ಫ್ರೈ ಮಾಡೋಕ್ಕೆ ನಾನು ಇಲ್ಲಿ ದಿಸಾನೋ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇವನ್ನ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇವನ್ನ ಡಿಪ್ ಫ್ರೈ ಮಾಡಬಹುದು ಅಥವಾ ಆಯಿಲಿ ತಿನ್ನೋದು ಬೇಡ ಅಂದ್ರೆ ಇವನ್ನ ನೀವು ಜಸ್ಟ್ ಸ್ಟೀವ್ ಮಾಡಿ ಕೂಡ ತಿನ್ಬಹುದು ಮೋಮೋಸ್ ತರ ಈ ರೀತಿ ಗೋಧಿ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತೆ ಎಳ್ಳು ಹಾಕಿ ಇದನ್ನು ಕೋಟ್ ಮಾಡೋದ್ರಿಂದ ಇದು ಮೇಲಿಂದ ನೋಡೋಕ್ಕೂ ಕೂಡ ಬಹಳ ಚೆನ್ನಾಗಿ ಕಾಣತ್ತೆ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಬೇಕು ಮೇಲಿನ ಸೈಡ್ ನೋಡ್ರಿ ಈ ರೀತಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಿಂಪಡಿಸ್ರಿ ಅಂದರೆ ಇದು ಮೇಲಿನ ಸೈಡ್ ಕೂಡ ಫ್ರೈ ಆಗುತ್ತೆ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ ನಂತರ ಇದು ಕೆಳಗಿನ ಸೈಡ್ ಫ್ರೈ ಆಗಿರುತ್ತೆ ಇದನ್ನು ಹೊಳಸಿ ಹಾಕ್ರಿ ಈ ತರ ಇವನ್ನ ತಯಾರಿಸಿ ಸಾಯಂಕಾಲ ಟೀ ಟೈಮ್ ಸ್ನಾಕ್ಸ್ ಅಂತ ತಿನ್ಬಹುದು ನಾನು ಇದರಲ್ಲಿ ಬಟಾಟೆ ಅಷ್ಟೇ ಹಾಕಿದ್ದೀನಿ ನೀವು ಇದರಲ್ಲಿ ಬೇರೆ ಬೇರೆ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಕ್ಯಾಬೇಜ್ ಅಥವಾ ಬೀಟ್ರೂಟ್ ಹಾಕಿ ಇವನ್ನ ಜಸ್ಟ್ ಉಗಿ ಮೇಲೆ ಬೇಯಿಸಿ ಬೆಳಿಗ್ಗೆ ನಾಷ್ಟಾ ಅಂತಲೂ ತಿನ್ನಬಹುದು ಹೆಲ್ತ್ ವೈಸ್ ಕೂಡ ಬಹಳ ಬೆನಿಫಿಟ್ಸ್ ಕೊಡುತ್ತೆ ಯಾಕಂದ್ರೆ ಇದರಲ್ಲಿ ನಾವು ವೆಜಿಟೇಬಲ್ಸ್ ಹಾಕಿರ್ತೀವಿ ಮತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದ್ದೀವಿ ಈ ರೀತಿ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಎರಡು ಸೈಡ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ ಪರ್ಫೆಕ್ಟ್ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಎರಡು ಸೈಡ್ ಹೊಂಬಣ್ಣ ಬಂದಾಗಿದೆ ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗಿಯೋಣ ಸೂಪರ್ ಏನು ಹೇಳೋದೇ ಬೇಡ ಇದನ್ನು ನೋಡ್ತಾ ಇದ್ರೆ ಯಾವಾಗ ಟೆಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ನೀವು ಕೂಡ ನೋಡ್ತಾ ಇರ್ಬೋದು ನೋಡ್ರಿ ನಾವು ಹಾಕಿರೋ ಕೊತ್ತಂಬರಿ ಮತ್ತು ಎಳ್ಳಿನ ಕೋಟಿಂಗ್ ಇದಕ್ಕೆ ಎಷ್ಟು ಪರ್ಫೆಕ್ಟ್ ಹಾಕಿ ಮೇಲಿಂದ ನೋಡೋಕ್ಕೆ ಇದು ಎಷ್ಟು ಅಟ್ರ್ಯಾಕ್ಟಿವ್ ಇದೆ ಅಷ್ಟೇ ತಿನ್ನೋಕ್ಕೆ ಡೆಲಿಷಿಯಸ್ ಇದೆ ಇನ್ಮೇಲೆ ಗೋಧಿ ಹಿಟ್ಟು ಉಳಿದ್ರೆ ಖಂಡಿತ ಈ ಒಂದು ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡಿ ಎಲ್ಲರಿಗೂ ತಿನ್ನಿಸ್ರಿ ಗ್ಯಾರಂಟಿ ಮತ್ತೆ ಮತ್ತೆ ಇದೇ ರೆಸಿಪಿ ಮಾಡಿಕೊಡು ಅಂತ ಕೇಳಿ ಕೇಳ್ತಾರೆ ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರುವಂಥ ಇನ್ನೋವೇಟಿವ್ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್